ಹಲೋ, ಈಗ ನಾವು ಯೂನಿಟ್ 4 ಬಗ್ಗೆ ಡಿಸ್ಕಸ್ ಮಾಡೋಣ. ಫೈನ್. ಸೊ ಯೂನಿಟ್ 3 ಅಲ್ಲಿ ನೀವು ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್, ಪ್ರಾಜೆಕ್ಟ್ ಡಿಸೈನ್ ರಿಲೇಟೆಡ್, ಟೈಮ್ ಮತ್ತು ಕಾಸ್ಟ್ ಓವರ್ ಆನ್ ಬಗ್ಗೆ ಕಲಿತ್ರಿ. ಸೊ ಯೂನಿಟ್ 4 ಅಲ್ಲಿ ಆ್ಯಕ್ಚುಲಿ ನೀವು ವೆರಿ ಬೇಸಿಕ್ ಪ್ರಾಬ್ಲಮ್ಸ್, ಇಲ್ಲಿಂದ ನಿಮಗೇನಾಗುತ್ತೆ ಪ್ರಾಬ್ಲಮ್ಯಾಟಿಕ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸಲ್ಲಿ. ಇಲ್ಲಿ ನಾವು ಆ್ಯಕ್ಚುಯಲ್ ಆಗಿ ಪ್ರಾಜೆಕ್ಟ್ ಪ್ಲ್ಯಾನಿಂಗಿಗೆ ಏನೇನು ಬೇಕಾಗುತ್ತೆ, ಟೂಲ್ಸ್ ಏನೇನು ಬೇಕಾಗುತ್ತೆ, ಆಮೇಲೆ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಸ್ಟ್ರಕ್ಚರ್ ಹೇಗಿರುತ್ತೆ, ಪ್ರಾಜೆಕ್ಟ್ ಸ್ಕೆಡ್ಯೂಲಿಂಗ್ ಹೇಗೆ ಮಾಡ್ತಾರೆ, ಶೆಡ್ಯೂಲಿಂಗ್ ಹೇಗೆ ಮಾಡ್ತಾರೆ, ಆಬ್ಜೆಕ್ಟಿವ್ಸ್ ಏನು, ಪರ್ಪಸ್ ಏನು, ಟೈಮ್ ಮಾನಿಟ್ರಿಂಗ್ ಅಂದ್ರೇನು, ಪ್ರಾಜೆಕ್ಟ್ ಮಾನಿಟ್ರಿಂಗ್ ಅಂದ್ರೇನು, ಇಂಪ್ಲಿಮೆಂಟೇಷನ್ ಮತ್ತು ಪ್ರಾಜೆಕ್ಟ್ ಇವ್ಯಾಲ್ಯೇಷನ್. ಸೊ ಇದೆಲ್ಲ ಟಾಪಿಕ್ಸು ಯೂನಿಟ್ 4 ಅಲ್ಲಿ ಡಿಸ್ಕಷನ್ ಆಗುತ್ತೆ. ಸೊ ಬೇಸಿಕಲಿ ಇಲ್ಲಿ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಅಂದ್ರೆ ಏನು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಸೊ ಇವೆಲ್ಲ ನಾವು ಕ್ವಶನ್ಸ್ ಫ್ರೇಮ್ ಮಾಡಿರೋದು. ಆ್ಯಕ್ಚುಲಿ 7 ಕ್ವಶನ್ಸ್ ನಾನು ಇಲ್ಲಿ ಹಾಕಿದ್ದೀನಿ. ಇದ್ರ ಜೊತೆಗೆ ನಿಮಗೆ ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಅಡಿಷನಲ್ ಟು ದಿಸ್ ಪ್ರಾಬ್ಲಮ್ಸ್ ಆಲ್ಸೋ ಐ ವಿಲ್ ಗೆಟ್. ಸೊ ಅದನ್ನು ನಾನು ಕ್ವಶನ್ ಪೇಪರಲ್ಲಿ ಕೊಡ್ತೀನಿ, ಆಮೇಲೆ ಇಲ್ಲಿ ಕೂಡ ಸಾಲ್ವ್ ಮಾಡಿಸ್ತೀನಿ. ಓಕೆ, ಅರ್ಥ ಆಗಲಿಲ್ಲ ಅಂದರೆ ಕೇಳ್ಬೋದು ಎನಿ ಟೈಮ್. ಸೊ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಅಂದರೆ ಏನು? ಪ್ಲ್ಯಾನಿಂಗ್ ಅಂದರೆ ಗೊತ್ತು ನಿಮಗೆ ಆಲ್ರೆಡಿ. ಜನರಲಿ ಪ್ಲ್ಯಾನ್ ಮೀನ್ಸ್ ಯಾವುದೇ ಇವೆಂಟ್ಗಿಂತ ಮುಂಚೆ ನಾವು ಏನನ್ನ ಮಾಡಬೇಕು, ಯಾವ ಟೈಮಿಗೆ ಮಾಡಬೇಕು. ಇಟ್ಸ್ ಜಸ್ಟ್ ಲೈಕ್ ಪುಟ್ಟಿಂಗ್ ಅ ಟೈಮ್ ಟೇಬಲ್. ಈಗ ಪ್ರಾಜೆಕ್ಟಿಗೂ ಹಾಗೆ ಪ್ಲ್ಯಾನಿಂಗ್ ಅಂತ ಇರುತ್ತೆ. ಯಾವುದೇ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಸಿಂಪಲ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ತೋರಿಸ್ತಾ ಇರೋದು. ಇಲ್ಲಿ ಟಾಸ್ಕ್, ಯಾವ ಟಾಸ್ಕ್ ಮಾಡ್ತಾ ಇದ್ದೀರಿ, ಸ್ಟಾರ್ಟ್ ಡೇಟ್ ಏನು, ಫಿನಿಶ್ ಡೇಟ್ ಏನು, ಎಷ್ಟು ದಿನ ತಗೋಬೇಕು, ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆಯಿತು. ಇದು ಗ್ರೀನ್ ಇಂಡಿಕೇಟ್ಸ್ ಯಾವಾಗ ಯಾವಾಗ ನಿಮ್ಮ ಆ್ಯಕ್ಟಿವಿಟೀಸ್ ಮಾಡಿದ್ದೀರ ಅಥವಾ ಶೆಡ್ಯೂಲ್ ಆಗಿದೆ. ಸೊ ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆಯಿತು, ಇದ್ರದ್ದು ಎಲ್ಲ ಪ್ರಾಜೆಕ್ಟ್ನ ಕಂಪ್ಲೀಟ್ ಸ್ಟೇಟಸ್ ನಿಮಗೆ ಇಲ್ಲಿ ಸಿಗುತ್ತೆ. ರೈಟ್ ಫ್ರಮ್ ಪ್ಲ್ಯಾನಿಂಗ್ ಟು ಎಕ್ಸಿಕ್ಯೂಟೆಡ್ ಪರ್ಸೆಂಟೇಜ್ ಕೂಡ ನಿಮಗೆ ಪ್ರಾಜೆಕ್ಟ್ ಪ್ಲ್ಯಾನ್ ಸಿಗುತ್ತೆ. ಸೊ ಈಗ ಪ್ಲ್ಯಾನಿಂಗ್ ಅಂತಂದರೆ ಏನಂತ ನೋಡೋಣ. ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಅಂದರೆ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ವಾಟ್ ನೀಡ್ಸ್ ಟು ಬಿ ಡನ್, ಏನನ್ನು ಮಾಡಬೇಕು ಟು ಕಂಪ್ಲೀಟ್ ಎ ಪ್ರಾಜೆಕ್ಟ್, ಆ್ಯಂಡ್ ಹೌ ಆ್ಯಂಡ್ ವೆನ್ ದೋಸ್ ಟಾಸ್ಕ್ ವಿಲ್ ಬಿ ಅಕಂಪ್ಲಿಶ್ಡ್. ಅಂದರೆ ಹೇಗೆ ಮತ್ತು ಎಲ್ಲಿ ಮಾಡಬೇಕು. ಸೊ ದ್ಯಾಟ್ ಈಸ್ ವಿಲ್ ಬಿ ಹೈಲೈಟೆಡ್ ಇಯರ್. ಹೌ ಅಂದರೆ ಹೇಗೆ ಮತ್ತು ವೆನ್, ಯಾವಾಗ ಆ ಟಾಸ್ಕನ್ನು ಮಾಡಬೇಕು, ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಮತ್ತು ಡ್ಯೂರೇಷನ್. ಸೊ ಸ್ಟೇಟಸ್ ಕೂಡ ನಿಮಗೆ ಗೊತ್ತಾಗುತ್ತೆ. ಯಾಕೆ ಮಾಡಬೇಕು ಪ್ಲ್ಯಾನಿಂಗ್, ಜನರಲಿ ಯಾಕೆ ಮಾಡಬೇಕು ಅಂದರೆ ದೇರ್ ಆರ್ ಸರ್ಟನ್ ರೀಸನ್ಸ್. ಒಂದು, ನಿಮಗೆ ಗೋಲ್ಸ್ ಕರೆಕ್ಟಾಗಿ ಗೊತ್ತಾಗುತ್ತೆ ಪ್ಲ್ಯಾನ್ ಮಾಡೋದ್ರಿಂದ, ಆಬ್ಜೆಕ್ಟಿವ್ಸ್ ಕರೆಕ್ಟಾಗಿ ಗೊತ್ತಾಗುತ್ತೆ, ಉದ್ದೇಶ ಯಾಕೆ ಮಾಡ್ತಾ ಇದ್ದೀವಿ ಪ್ಲ್ಯಾನಿಂಗ್ ಅನ್ನೋದು. ಕ್ಲೀನಾಗಿ ಪ್ಲ್ಯಾನಿಂಗ್ ಮೂಲಕ ಯು ಕ್ಯಾನ್ ಏಬಲ್ ಟು ಐಡೆಂಟಿಫೈ ದ ಆಬ್ಜೆಕ್ಟಿವ್ಸ್. ಈಗ ಎಲ್ಲ ಟೀಮ್ ಮೆಂಬರ್ಸು ಒಂದೇ ಗೋಲಿಗೆ ವರ್ಕ್ ಮಾಡ್ತಾರೆ ಪ್ಲ್ಯಾನಿಂಗ್ ಒಂದು ಸೆಟ್ ಆದರೆ. ಆ್ಯಂಡ್ ಒನ್ ಮೋರ್ ನೀಡ್ ಯಾಕೆ ಬೇಕು ಅಂತ ಕೇಳೋದಾದರೆ ಎಸ್ಟಾಬ್ಲಿಷಿಂಗ್ ಎ ರೋಡ್ ಮ್ಯಾಪ್. ರೋಡ್ ಮ್ಯಾಪ್ ಅಂದರೆ ಇಟ್ ವಿಲ್ ಪ್ರೊವೈಡ್ ಅ ಪ್ರಾಪರ್ ಪಾತ್, ಯಾವ ವೇಯಲ್ಲಿ ಹೋದರೆ ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಇದು ಒಂಥರ ಗೈಡ್ ಇದ್ದಂಗೆ, ವೇರ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ಫಿನಿಶ್ ಪಾಯಿಂಟ್ ಹೇಗೆ ಹೋಗಬೇಕು. ಇಟ್ ಈಸ್ ಜಸ್ಟ್ ಅ ರೂಟ್ ಮ್ಯಾಪ್. ಸೊ ನಿಮಗೆ ಅದನ್ನು ಅದು ಇದ್ರ ಮೂಲಕ ಗೊತ್ತಾಗುತ್ತೆ. ನೆಕ್ಸ್ಟ್ ಥರ್ಡ್ ರೀಸನ್ ಏನಪ್ಪ ಅಂದರೆ ಟು ಎಲಿಮಿನೇಟ್ ಆರ್ ಟು ರಿಡ್ಯೂಸ್ ಅನ್ಸರ್ಟನಿಟಿ. ಯಾವುದೇ ಆ್ಯಕ್ಟಿವಿಟಿ ಆಗಲಿ, ಪ್ರಾಜೆಕ್ಟ್ ಆಗಲಿ, ಸಡನ್ನಾಗಿ ಪ್ಲ್ಯಾನ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ಸಕ್ಸಸ್ ಆಗೋ ರೇಟ್ ಭಾಳ ಕಡಿಮೆ, ಯಾವುದೇ ಇಶ್ಯೂಸ್ ಆಗಲಿ, ಎರರ್ಸ್ ಆಗಲಿ ಬರೋ ಚಾನ್ಸ್ ಇರುತ್ತೆ. ಅದನ್ನೇ ನೀವು ಮುಂಚೆ ಪ್ಲ್ಯಾನ್ ಮಾಡಿದರೆ ಯಾವುದೇ ಅನ್ಸರ್ಟನಿಟಿ ಆಗಲಿ, ಯಾವುದೇ ರಿಸ್ಕ್ ಆಗಲಿ ನಿಮಗೆ ಇರೋದಿಲ್ಲ. ಆ್ಯಂಡ್ 4ನೇ ರೀಸನ್ ಏನಂದರೆ ಟು ಪ್ರೊವೈಡ್ ಎ ಬೇಸಿಸ್ ಆಫ್ ಫಾರ್ ಮಾನಿಟ್ರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ದ ವರ್ಕ್. ಅಂದರೆ ನಿಮಗೆ ಪ್ರಾಜೆಕ್ಟ್ನ ಮಾನಿಟರ್ ಮಾಡಲಿಕ್ಕೆ ಮತ್ತು ಕಂಟ್ರೋಲ್ ಮಾಡಲಿಕ್ಕೆ
ಯಾವ ಆಕ್ಟಿವಿಟಿ ಮಾಡ್ತೀರಾ ಅದನ್ನ ಮಾನಿಟರ್ ಕೂಡ ಮಾಡ್ಬೋದು, ಕಂಟ್ರೋಲು ಕೂಡ ಮಾಡ್ಬೋದು ಪ್ಲಾನಿಂಗ್ ಅಲ್ಲಿ. ಸೊ ಇವು ನಾಲ್ಕು ರೀಸನ್ಸ್ ಆಯಿತು ನಿಮ್ಮ ಪ್ರಾಜೆಕ್ಟ್ ಪ್ಲಾನಿಂಗಿಗೆ. ನೆಕ್ಸ್ಟ್ ಫಂಕ್ಷನ್ಸ್ ಏನಿದೆ ಇದರದ್ದು, ಫಂಕ್ಷನ್ಸ್ ಅಂತ ಇರುತ್ತೆ. ವಾಟ್ ಈಸ್ ದ ವರ್ಕ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್, ಇದು ಏನು ಮಾಡಬೇಕು. ಸೊ ಫಸ್ಟ್ ಈಸ್ ಟು ಸೆಟ್ ಕ್ಲಿಯರ್ ಆಬ್ಜೆಕ್ಟಿವ್ಸ್, ಹೆಲ್ಪ್ಸ್ ಟು ಡಿಫೈನ್ ಸ್ಪೆಸಿಫಿಕ್ ಗೋಲ್ಸ್, ಯಾವ ಗೋಲಿಗೆ ನಾವು ಇವೆಂಟ್ ಮಾಡ್ತಾ ಇದ್ದೀವಿ, ಮತ್ತು ಹೌ ವಿ ಕ್ಯಾನ್ ಎಕ್ಸಿಕ್ಯೂಟ್, ಹೇಗೆ ಮಾಡ್ಬೋದು. ಇಲ್ಲಿ ನಿಮಗೆ ಆಬ್ಜೆಕ್ಟಿವ್ಸ್ ಹೇಳುತ್ತೆ. ಎನ್ಶೂರಿಂಗ್ ದಟ್ ಆಲ್ ಟೀಮ್ ಮೆಂಬರ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ನೀಡ್ಸ್ ಟು ಬಿ ಅಚೀವ್ಡ್ ಆ್ಯಂಡ್ ವೈ ಇಟ್ ಈಸ್ ಇಂಪಾರ್ಟೆಂಟ್, ಯಾಕೆ ಅದು ಇಂಪಾರ್ಟೆಂಟ್, ಆಮೇಲೆ ಏನನ್ನು ಅಚೀವ್ ಮಾಡಬೇಕು, ಇದು ನಿಮಗೆ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಬೇಕು ಪ್ರಾಜೆಕ್ಟ್ ಪ್ಲಾನಿಂಗಲ್ಲಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಪ್ರಾಜೆಕ್ಟ್ ಪ್ಲಾನಿಂಗಲ್ಲಿ ಏನು ಮಾಡಬೇಕು ಅಂದರೆ ಐಡೆಂಟಿಫೈಯಿಂಗ್ ಟಾಸ್ಕ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್, ಏನೇನೆಲ್ಲ ಟಾಸ್ಕ್ ಮಾಡಬೇಕು. ಈಗ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಿಗೆ ಏನನ್ನು ಮಾಡಬೇಕು ಅನ್ನೋದು ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ತಾ ಇರ್ಬೋದು. ಇಲ್ಲಿ ಇಷ್ಟು ಕೊಂಡ ಆ್ಯಕ್ಟಿವಿಟೀಸ್ ಇದೆ, ಡಿಸೈನು, ಕಾಂಟ್ರಾಕ್ಟ್ಸು, ಪರ್ಮಿಟ್ಸು, ಇನ್ಸ್ಪೆಕ್ಷನ್, ಸೈಟ್ ಪ್ರಿಪ್ರೇಷನ್, ಇವೆಲ್ಲ ಒಂದೊಂದು ಆ್ಯಕ್ಟಿವಿಟಿ. ಅದಕ್ಕೆ ನಾವು ಸ್ಟಾರ್ಟು, ಎಂಡ್ ಡೇಟು, ಡ್ಯುರೇಷನ್ನು, ಕಂಪ್ಲೀಷನ್ನು ಇದನ್ನೆಲ್ಲ ಶೆಡ್ಯೂಲ್ ಮಾಡ್ತೀವಿ. ಯಾವ ಟಾಸ್ಕ್ ಮಾಡಬೇಕು, ಫಸ್ಟ್ ಯಾವ್ದು ಮಾಡಬೇಕು, ಸೆಕೆಂಡ್ ಯಾವ್ದು ಮಾಡಬೇಕು, ಪ್ರಯಾರಿಟಿ ಬೇಸಿಸ್ ಮೇಲೆ ಟಾಸ್ಕ್ನ ಅಸೈನ್ ಮಾಡಬೇಕು. ಆಮೇಲೆ ಪ್ರಾಜೆಕ್ಟನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡಬೇಕು ಕರೆಕ್ಟಾಗಿ, ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ಈಸಿಲಿ ಮ್ಯಾನೇಜ್ಡ್. ಸೀಕ್ವೆನ್ಸಿಂಗ್ ಟಾಸ್ಕ್, ಸೀಕ್ವೆನ್ಸಿಂಗ್ ಅಂದರೆ ಇದು ಯಾವ ಟಾಸ್ಕನ್ನು ಫಸ್ಟು, ಯಾವ ಟಾಸ್ಕನ್ನು ನೆಕ್ಸ್ಟ್ ಮಾಡೋದು, ಸೊ ದ್ಯಾಟ್ ನಮಗೆ ಟ್ರ್ಯಾಕ್ ಸಿಗುತ್ತೆ. ಫಸ್ಟ್ ಯಾವುದನ್ನು ಮಾಡಬೇಕು, ಸೆಕೆಂಡ್ ಯಾವ್ದು ಮಾಡಬೇಕು, ವಿ ವಿಲ್ ಸೀಕ್ವೆನ್ಸ್ ಸೀರಿಯಲ್ ಬೇಸಿಸ್, ಸೀರಿಯಲ್ ವೈಸ್ ಮೇಲೆ ಟಾಸ್ಕನ್ನು ಐಡೆಂಟಿಫೈ ಮಾಡಿ ಪ್ರೋಸೆಸ್ ಮಾಡಬೇಕು. ನೆಕ್ಸ್ಟ್ ಇಟ್ ಅಲೋಕೇಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಟು ಇಂಡಿವಿಜುವಲ್ಸ್, ಅಂದರೆ ಇಲ್ಲಿ ಒಂದೊಂದು ಆ್ಯಕ್ಟಿವಿಟಿಗೂ ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಕೊಟ್ಟಾಗ ಯಾರು ರೆಸ್ಪಾನ್ಸಿಬಲ್ ಅದನ್ನು, ಅದಕ್ಕೆ ಆ ಆ್ಯಕ್ಟಿವಿಟಿಗೆ ಯಾರು ರೆಸ್ಪಾನ್ಸಿಬಲ್ ಅಂತ ನಾವು ಅಸೈನ್ ಮಾಡಿಬಿಡ್ತೀವಿ. ಸೊ ಅಸೈನ್ ಮಾಡಿದಾಗ ಅವ್ರ ವರ್ಕ್ ಏನಿದೆ ಅನ್ನೋದು ಅವ್ರಿಗೆ ಕ್ಲೀನಾಗಿ ಗೊತ್ತಾಗುತ್ತೆ. ದ್ಯಾಟ್ ಈಸ್ ದ ಒನ್ ಅಡ್ವಾಂಟೇಜ್ ವಾಟ್ ವಿಲ್ ಗೆಟ್. ಆ್ಯಂಡ್ ಇಟ್ ಪ್ರೊವೈಡ್ಸ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಕೋಆರ್ಡಿನೇಟ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಟೀಮ್ ಮೆಂಬರ್ಸ್. ಇದರಿಂದ ಏನಾಗುತ್ತೆ, ನಿಮ್ಮ ವರ್ಕು ಗೊತ್ತಿದ್ದಾಗ, ಬೇರೆಯವ್ರ ವರ್ಕು ಗೊತ್ತಿದ್ದಾಗ ಕಮ್ಯುನಿಕೇಷನ್ನಲ್ಲಿ ಪ್ರಾಬ್ಲಮ್ ಬರೋಲ್ಲ, ಆ್ಯಂಡ್ ಇಟ್ ವಿಲ್ ಬಿ ವೆರಿ ಮಚ್ ಸ್ಮೂತ್ ಕಮ್ಯುನಿಕೇಷನ್ ಪ್ರಾಜೆಕ್ಟ್ ಟೀಮ್ ಮೆಂಬರ್ಸ್ ನಡುವೆ, ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಆ್ಯಂಡ್ ಫೈನಲಿ ಪ್ಲಾನಿಂಗಲ್ಲಿ ನೀವೇನು ಮಾಡ್ತೀರಾ, ಶೆಡ್ಯೂಲ್ ಮಾಡ್ತೀರಾ. ಆಲ್ರೆಡಿ ಹೇಳಿದೆ, ಪ್ರಾಪರ್ ಟೈಮ್ ಲೈನ್ ಕೊಡಬೇಕು, ಯಾವುದೇ ಟಾಸ್ಕಿಗೂ ಸ್ಟಾರ್ಟ್ ಡೇಟ್ ಆಗಲಿ, ಎಂಡ್ ಡೇಟ್ ಆಗಲಿ, ಎಷ್ಟು ಡ್ಯೂರೇಷನ್ ಇದೆ, ಆಮೇಲೆ ಎಲ್ಲಿ ಎಷ್ಟು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸ್ಟೇಟಸ್, ನಿಮಗೆ ಇದಿಷ್ಟು ಗೊತ್ತಾಗುತ್ತೆ. ಇದೆಲ್ಲ ಏನಾಗುತ್ತೆ, ಫಂಕ್ಷನ್ಸ್ ಆಗುತ್ತೆ, ಏನು ಮಾಡುತ್ತೆ ಪ್ರಾಜೆಕ್ಟ್ ಪ್ಲಾನಿಂಗಿಂದ ಏನೇನು ಮಾಡಬೇಕು ನಾನು ಅಂತ ಗೊತ್ತಾಗುತ್ತೆ. ಸಿಕ್ಸ್ ಫಂಕ್ಷನ್ಸ್ನ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ.